ಸ್ನೇಹಿತರೆ, ನಿಮಗೆಲ್ಲ ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ, ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಭೀಷ್ಮರು ಕಾಶಿರಾಜನ ಸ್ವಯಂವರಕ್ಕೆ ಹೋಗಿ ಅಂಬೆ ಅಂಬಿಕೆ ಅಂಬಾಲಿಕೆಯರನ್ನ ಗೆದ್ದು ಬಂದ ಕಥೆಯನ್ನ ತಿಳ್ಕೊಂಡಿದ್ವಿ. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಮುಂದಿನ ಕಥೆಯನ್ನ ತಿಳ್ಕೊಳ್ಳೋಣ. ಗೆಳೆಯರೇ, ಭೀಷ್ಮರ ಬಳಿ ಬಂದ ಅಂಬೆ ತಾನು ಸಾಲ್ವರಾಜನನ್ನ ಪ್ರೀತಿಸಿದ ವಿಷಯ ಹೇಳಿದ್ರಿಂದ ಭೀಷ್ಮರು ಅಂಬೆಯನ್ನ ಸಕಲ ಗೌರವದೊಂದಿಗೆ ಸೌಭರಾಜ್ಯಕ್ಕೆ ಕಳುಹಿಸಿಕೊಟ್ಟು ಅಂಬಿಕೆ ಅಂಬಾಲಿಕೆಯರ ಜೊತೆ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಸ್ತಾರೆ. ಅತ್ತ ಸೌಭದೇಶಕ್ಕೆ ಹೋದ ಅಂಬೆ ಸಾಲ್ವನ ಬಳಿ, ನಾನು ಹಿಂತಿರುಗಿ ಬಂದಿದ್ದೀನಿ, ಇನ್ನು ಯಾವ ಅಡೆತಡೆಯೂ ಇಲ್ಲ, ನನ್ನನ್ನ ಮದುವೆಯಾಗುವಂತ ಕೇಳ್ತಾಳೆ. ಅದಾಗ್ಲೇ ಭೀಷ್ಮರಿಂದ ಸೋತು ಹೋದ ಅವಮಾನದಿಂದ ಕುದೀತಿದ್ದ ಸಾಲ್ವರಾಜ ಅಂಬೆಯನ್ನ ತಿರಸ್ಕರಿಸಿ ಬಿಡ್ತಾನೆ. ಅಂಬೆ ಎಷ್ಟೇ ಗೋಳಾಡಿದ್ರು ಸಾಲ್ವ ಅವಳನ್ನ ಮದುವೆಯಾಗೋದಕ್ಕೆ ಒಪ್ಪೋದೇ ಇಲ್ಲ. ಹೀಗಾಗಿ ಅಂಬೆ ಪುನಃ ಹಸ್ತಿನಾವತಿಗೆ ಬಂದು ಭೀಷ್ಮರ ಬಳಿ, ಈಗ ನೀವೇ ನನ್ನನ್ನ ಮದುವೆ ಆಗ್ಬೇಕು, ಇಲ್ಲದೆ ಹೋದ್ರೆ ನನ್ನ ಜೀವನ ಹಾಳಾಗಿ ಬಿಡುತ್ತೆ ಅಂತ ಹೇಳ್ತಾಳೆ. ಆಗ ಭೀಷ್ಮರು, ನೋಡು ಅಂಬೆ, ನಾನು ಈಗಾಗ್ಲೇ ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ, ಹೀಗಾಗಿ ನಿನ್ನನ್ನ ಮದುವೆಯಾಗೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಆ ಮಾತುಗಳನ್ನ ಕೇಳಿ ಅಂಬೆ ಅಕ್ಷರಶಃ ನಲುಕಿ ಹೋಗ್ತಾಳೆ. ಈ ಭೀಷ್ಮ ನನ್ನನ್ನು ಹೊತ್ತು ತಂದಿದ್ರಿಂದಲೇ ನನ್ನ ಜೀವನ ಹಾಳಾಗೋಯ್ತು, ಪ್ರೀತಿಸಿದವನ ಕೈ ಹಿಡಿದು ಸುಖವಾಗಿ ಇರ್ತಿದ್ದೆ, ಆದರೆ ಅದೆಲ್ಲವನ್ನ ಹಾಳು ಮಾಡಿಬಿಟ್ಟ ಅಂತ ಕಣ್ಣೀರಿಡುತ್ತಲೇ ಹಸ್ತಿನಾವತಿಯನ್ನ ದಾಟಿ ತಪೋವನವನ್ನ ಸೇರಿದ್ಲು. ಅಕೃತರ್ವಣ ಮುನಿಗಳ ತಪೋವನಕ್ಕೆ ಬಂದ ಅಂಬೆಯ ಪೂರ್ವೋತ್ತರಗಳನ್ನು ಕೇಳಿದ ಋಷಿಮುನಿಗಳು ಅಂಬೆಗೆ ಸಮಾಧಾನವನ್ನ ಹೇಳಿ ಆಕೆಗೆ, ನಾಳೆ ನಮ್ಮ ತಪೋವನಕ್ಕೆ ಪರಶುರಾಮರು ಬರ್ತಾರೆ, ನೀನು ಅವರ ಬಳಿ ಎಲ್ಲವನ್ನ ಹೇಳ್ಕೋ, ಅವರು ಪರಿಹಾರವನ್ನ ನೀಡ್ತಾರೆ ಅಂತ ಸಂತೈಸಿದ್ರು. ಮರುದಿನ ಆಶ್ರಮಕ್ಕೆ ಬಂದ ಪರಶುರಾಮರಿಗೆ ನಮಸ್ಕರಿಸಿದ ಅಂಬೆ ತನ್ನ ವೃತ್ತಾಂತವನ್ನೆಲ್ಲ ಹೇಳಿ ಅತ್ತುಬಿಟ್ಲು. ಅವಳ ಬಗ್ಗೆ ಕೇಳಿದ ಪರಶುರಾಮರಿಗೂ ಕನಿಕರ ಉಂಟಾಯಿತು. ಅನ್ಯಾಯವಾಗಿ ಒಬ್ಬ ಹೆಣ್ಣು ಮಗಳ ಜೀವನ ಹಾಳಾಗುತ್ತಲ್ಲ ಅಂತ ತಿಳಿದು ಪರಶುರಾಮರು, ಅಂಬೆ ನೀನೇನೂ ಹೆದರಬೇಡ, ನಾನು ನನ್ನ ಶಿಷ್ಯನಾದ ದೇವವ್ರತನ ಬಳಿ ಮಾತನಾಡ್ತೀನಿ ಅಂತ ಹೇಳಿ ಅಂಬೆಯ ಜೊತೆಗೂಡಿ ಹಸ್ತಿನಾವತಿಗೆ ಪ್ರಯಾಣ ಮಾಡಿದ್ರು. ಪಟ್ಟಣದ ಹೊರವಲಯದಲ್ಲೇ ನಿಂತು ಭೀಷ್ಮರಿಗೆ ತಾವು ಬಂದ ವಿಷಯವನ್ನ ಋಷಿಗಳ ಮೂಲಕ ಹೇಳಿ ಕಳುಹಿಸಿದ್ರು. ತನ್ನ ಗುರುಗಳಾದ ಭಾರ್ಗವರಾಮರು ಬಂದ ವಿಷಯ ತಿಳಿದು ಬಹು ಖುಷಿಯಿಂದ ಅವರನ್ನ ಆಧರಿಸಲು ಬಂದ ಭೀಷ್ಮರಿಗೆ ಪರಶುರಾಮರು, ನೀನು ನನ್ನ ಪ್ರೀತಿಯ ಶಿಷ್ಯ, ಈ ಹೆಣ್ಣು ಮಗಳನ್ನ ಮದುವೆಯಾಗಿ ಅವಳಿಗೆ ಜೀವನವನ್ನ ನೀಡುವಂತ ಹೇಳ್ತಾರೆ. ಆದರೆ ಭೀಷ್ಮರು ಒಪ್ಪೋದಿಲ್ಲ. ಗುರುಗಳೇ, ಇದೊಂದು ಕೆಲಸವನ್ನ ಬಿಟ್ಟು ಬೇರೆ ಏನನ್ನ ಬೇಕಿದ್ರು ಹೇಳಿ, ಮಾಡಿಬಿಡ್ತೀನಿ, ಆದರೆ ಪ್ರತಿಜ್ಞನ್ನ ಮುರಿಯುವ ಕೆಲಸವನ್ನ ಮಾಡಲಾರೆ ಅಂತ ಹೇಳಿಬಿಡ್ತಾರೆ. ಅಂಬೆಗೆ ಮಾತು ಕೊಟ್ಟಿದ್ದ ಪರಶುರಾಮರು, ತನ್ನ ಶಿಷ್ಯನ ವಿರುದ್ಧವೇ ಯುದ್ಧ ಮಾಡೋ ಪರಿಸ್ಥಿತಿ ಬರುತ್ತೆ. ಪರಶುರಾಮರು ಮತ್ತು ಭೀಷ್ಮರ ನಡುವೆ ಯುದ್ಧ ಪ್ರಾರಂಭವಾಗುತ್ತೆ. ಪರಶುರಾಮರಿಗೆ ತಕ್ಕ ಶಿಷ್ಯ ಭೀಷ್ಮರು. ಹೀಗಾಗಿ ಪರಶುರಾಮರು ಅದೆಷ್ಟೇ ಬಾಣಗಳನ್ನು ಹೂಡಿದ್ರೂ ಭೀಷ್ಮರು ಆ ಬಾಣಗಳನ್ನು ಮಧ್ಯದಲ್ಲೇ ತುಂಡರಿಸಿ ಬಿಡ್ತಿದ್ರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 27 ದಿನಗಳ ಕಾಲ ಯುದ್ಧ ನಡೆಯಿತು. ಆದರೆ ಯಾರೂ ಕೂಡ ಗೆಲ್ಲಲೂ ಇಲ್ಲ, ಸೋಲಲೂ ಇಲ್ಲ. ಇನ್ನು ಯುದ್ಧ ಮಾಡಿ ಪ್ರಯೋಜನವಿಲ್ಲ ಎಂದರಿತ ಪರಶುರಾಮರು, ಅಂಬೆಯ ಬಳಿ, ನಾನು ನಿನಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ನನ್ನ ಶಿಷ್ಯನ ವಿರುದ್ಧವೇ 27 ದಿನಗಳ ಕಾಲ ಯುದ್ಧ ಮಾಡಿದೆ, ಆದರೆ ಆತನನ್ನ ಸೋಲಿಸೋಕೆ ಆಗಲೇ ಇಲ್ಲ. 27 ದಿನವೇನು, ಈ ಜನ್ಮ ಪೂರ್ತಿ ಯುದ್ಧ ಮಾಡಿದ್ರೂ ಅವನನ್ನ ಸೋಲಿಸೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೊರಟು ಹೋಗಿಬಿಟ್ರು. ಮತ್ತೆ ಅಕ್ಷರಶಃ ಒಬ್ಬಂಟಿಯಾದ ಅಂಬೆ ಕ್ರೋಧದಿಂದ ಕುದಿಯುತ್ತಾ ಭೀಷ್ಮರತ್ತ ನೋಡಿ, ಕಾಲಾಂತರದಲ್ಲಾದರೂ ನಾನು ನಿನ್ನನ್ನು ಕೊಂದು ಸೇಡನ್ನ ತೀರಿಸಿಕೊಳ್ತೀನಿ ಅಂತ ಪ್ರತಿಜ್ಞೆ ಮಾಡಿ ತಪೋನಿರತಳಾಗೋಕೆ ಹೋದ್ಲು. ಮಹಾಶಿವನ ಕುರಿತು ತಪಸ್ಸನ್ನ ಮಾಡಿ ಶಿವನಿಂದ ವಿಶೇಷ ವರವೊಂದನ್ನ ಪಡೆದ್ಲು. ಮುಂದೆ ಮಹಾಭಾರತ ಯುದ್ಧದಲ್ಲಿ ಅಂಬೆಯೇ ಶಿಖಂಡಿಯಾಗಿ ಭೀಷ್ಮರನ್ನ ಎದುರಿಸ್ತಾಳೆ. ಆ ಕಥೆಯನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಗೆಳೆಯರೇ, ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲಳು. ಆಕೆಯ ಮನದಲ್ಲಿ ಒಮ್ಮೆ ದ್ವೇಷ ಹುಟ್ಕೊಂತು ಅಂದ್ರೆ ಆ ದ್ವೇಷದ ಜ್ವಾಲೆಯನ್ನ ಆರಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ.
ಅದರಲ್ಲೂ ಗಂಡು ತನ್ನನ್ನ ತಿರಸ್ಕರಿಸ್ತಾನೆ ಅಂತ ಗೊತ್ತಾದ್ರೆ ಆಕೆ ಇನ್ನಷ್ಟು ಕ್ರೋಧಳಾಗ್ತಾಳೆ. ಇಲ್ಲಿ ಆಗಿತ್ತು ಅದೇ. ನೂರು ಕನಸುಗಳನ್ನ ಹೊತ್ತ ಅಂಬೆಗೆ ಎಲ್ಲಾ ಕಡೆಯಲ್ಲಿಯೂ ಸಿಕ್ಕಿದ್ದು ತಿರಸ್ಕಾರದ ಮಾತುಗಳು. ಅಂದು ಅಂಬೆಯ ಮನದಲ್ಲಿ ಹುಟ್ಟಿದ್ದ ದ್ವೇಷಾಗ್ನಿ ಮುಂದೆ ಬಹುದೊಡ್ಡ ಯುದ್ಧಕ್ಕೆ ಸಾಕ್ಷಿಯಾಯಿತು. ಭೀಷ್ಮರಿಗೆ ಅಂಬೆ ತನ್ನನ್ನು ಕೊಲ್ಲೋದಕ್ಕಿಂದೇ ಶಿವನ ಕುರಿತು ತಪಸ್ಸನ್ನ ಮಾಡಿ ವರವನ್ನ ಪಡೆದ ವಿಷಯವು ತಿಳಿತು. ಆದರೆ ಅವರು ಚಿಂತೆ ಮಾಡಲೇ ಇಲ್ಲ. ಇನ್ನೇನು ಅಂಬೆಯ ಅಧ್ಯಾಯ ಮುಗೀತು ಅಂದ್ಕೊಳ್ಳುವಾಗಲೇ ಹಸ್ತಿನಾವತಿಯ ಮೇಲೆ ವಿಧಿಯ ಕರಿನೆರಳು ಬಿತ್ತು. ಯಾವ ಸತ್ಯವತಿಯ ಸಂತಾನ ಸಿಂಹಾಸನದ ಮೇಲೆ ಕೂತು ರಾಜ್ಯವಾಳ್ಬೇಕು ಅಂತ ದಾಶರಾಜ ಬಯಸಿದ್ನೋ ಅಂತಹ ಸತ್ಯವತಿಯ ಕರುಳ ಕುಡಿ ಆಗ್ಲೋ ಈಗ್ಲೋ ಎಂಬಂತೆ ನಿಸ್ತೇಜನಾಗಿ ಮಲಗಿದ್ದ. ಹಾಗಾದ್ರೆ ಅಂದು ವಿಚಿತ್ರ ವೀರ್ಯನನ್ನ ಕಾಡಿದ ರೋಗವೇನು? ಹಸ್ತಿನಾವತಿಯ ಸಿಂಹಾಸನದ ಕಥೆ ಮುಂದೇನಾಯಿತು? ಇದೆಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ಮಹಾಭಾರತ ಕಥಾಮೃತ. ಈ ಸರಣಿಯನ್ನ ನೀವು ಕೇಳೋದ್ರ ಜೊತೆಗೆ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ. ಸಾಧ್ಯವಾದ್ರೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಧರ್ಮೋ ರಕ್ಷತಿ ರಕ್ಷಿತಃ.